ब्रेक नंतर लेफ्ट राइट एंड सेंटर के मत्तोम्मे स्वागत कांग्रेस वक्तार संकेत एणगी अवर नम्म जोते फोन संपर्कदल्लिद्दारे नमस्कार संकेत अवरे नमस्कार यहाव हुडुगन ಸಾವಿನ ಪ್ರಕರಣವನ್ನ ಕೊಲೆ ಅಂತ ಆರೋಪಿಸಿ ಹಿಂದೂ ಸಂಘಟನೆಗಳ ಮುಖಂಡರ ಕೊಲೆಗಳ ಪಟ್ಟಿಯಲ್ಲಿ ಬಿಜೆಪಿ ಸೇರಿಸಿತ್ತು ಆ ವಿಷಯದಲ್ಲಿ ಸಿಬಿಐ ರಿಪೋರ್ಟ್ ಕೊಟ್ಟಿದೆ ಕ್ಲೋಸರ್ ರಿಪೋರ್ಟ್ ಇದೊಂದು ಆಕಸ್ಮಿಕ ಸಾವು ಅಂತ ಏನಂತೀರಿ ನಾಲ್ಕು ವರ್ಷದಿಂದ ಸುಮಾರು ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಇದೆ ಇವರು 108 ಆರೋಪ ಮಾಡ್ಕೊಂಡು ಬಂದಿದ್ರು ಹೌದು 108 ಸಾಕ್ಷಿಗಳು ಇದಾವೆ ಅಂತ ಹೇಳ್ಕೊಂಡು ಬಂದಿದ್ರು इवर हत्र साक्षी यू परगण के तोल अंत आरोप बेरे नाकु वर्ष साक्षी को आरोप याक साबीत आगे अथवा इवर आरोप साबीत साक्षी को अंदर याके साबीत आगे बीजेपी जन बैंक इट अथ सवीन मनयू कूड़ा इंत केस नसीम रिपोर्ट तोरस्ता है ಈ ರಿಪೋರ್ಟ್ ಎರಡು ತರ ಹೇಳ್ತಾ ಇದೆ ಓಕೆ ಒಂದು ಇದು ಕೊಲೆ ಅಲ್ಲ ಇದು ಆಕ್ಸಿಡೆಂಟ್ ಅನ್ನೋದು ಒಂದು ಎರಡನೇದ್ದು ಆಕ್ಸಿಡೆಂಟ್ ಅಲ್ಲ ಆಕಸ್ಮಿಕ ಸಾವು ಆಕಸ್ಮಿಕ ಸಾವು ಅಂತ ಒಂದು ಹೇಳ್ತಾರೆ ಹೌದು ಇನ್ನೊಂದು ಬಿಜೆಪಿ ಅವರು ಮಾಸುಳುಗಾರರು ಅಂತಾನೂ ಹೇಳ್ತಾರೆ ನಾನು ಯಾಕೆ ಹೇಳ್ತೇನೆ ಅಂದ್ರೆ ಇದರಿಂದ ಬಿಜೆಪಿ ಮಾಡಿರುವಂತ ಎಲ್ಲಾ ಆರೋಪಗಳನ್ನು ಕೂಡ ಸುಳ್ಳು ಅನ್ನೋದು ಬಂದು ಹೋಯಿತು ಅಂದ್ರೆ ರುದ್ರೇಶ್ ಕೊಲೆ ಅನ್ನು ಪಿಎಫ್ಐ ನವರು ಮಾಡಿದ್ದಲ್ಲ ಅಂತೀರಾ रुद्रेश कोले बगे ना चर्चे अंद्रे समाज दल बेंकी इडो केस परेश मेस्ता इकु अद्रे यदे विचार सत्य के दूर वे अत्र स्पष्ट गोत्ता मत सीबीआई बगे इवर आरोप मातर सरी अंत बेरे केस संबंध पट्टे सीबीआई वहसी अंत इवरे सीबीआई सरकार राज्य सरकार इवरदे नडीता साक्षी इवर हत्र अंत साकु बारी इवर हेल्ता साक्षी को अंदी अकस्मात इवर को कारण साक्षिग्न को इवर जन उत्तर को साक्षी नाश मी अंत साक्षि नाश अंत रिपोर्ट को इवर हेल्ता ऐन आरोप इवर हेल्ता विषय वस्तु अदक संबंध पट्टे साक्षि नाश आगे इवर हेल्ता आरोप संबंध पट्टे साक्षि नाश आगे आरोप इंत विचार रिपोर्ट को मोदलने आग्रह इवे नैतिकते मोदल राजीनामे इलेक्षन एरने इन जन समाज दल हिंदुत्व हेकु हिंदुत्व को सत् मन ऐन केस इंत केस निदेवे यदे नैतिकते हिंदुत्व हिकु ಹಿಂದೂಗಳ ಮನಸ್ಸಿನಲ್ಲೇ ಬೆಂಕಿ ಹಚ್ಚಿ ಹಿಂದೂಗಳ ಮನೆ ಒಡೆದು ಇದು ಏನು ಮಾಡ್ತಾ ಇದ್ದಾರಲ್ಲ ಇದು ರಾಜಕೀಯದ ಅವಶ್ಯಕತೆ ಇದೆಯಾ ಅದಕ್ಕೆ ನಾನು ಹೇಳ್ತೇನೆ ಸಮಾಜದಲ್ಲಿ ಬೆಂಕಿ ಹಚ್ಚೋ ಕೆಲಸ ಇನ್ನಾದರೂ ಬಿಜೆಪಿ ನಿಲ್ಲಿಸಲಿ ಇದಕ್ಕೆ ತಕ್ಕ ಶಾಸ್ತಿ ಆಗಿದೆ ಇನ್ನಾದರೂ ಅವರು ಸುಧಾರಿಸಿಕೊಳ್ಳಿ ಸಮಾಜ ನೆಮ್ಮದಿಯಿಂದ ಇರೋದಕ್ಕೆ ಅನುಕೂಲ ಮಾಡ್ಕೊಡ್ಲಿ ಅಂತ ನಾನು ಹೇಳ್ತೇನೆ ಸಂಕೇತ ಹೇಳಿದ್ರು ಈ ಸಂದರ್ಭದಲ್ಲಿ ಬಿಜೆಪಿಯ ಕೆಲ ಮುಖಂಡರು ಯೋಗೇಶ್ ಗೌಡ ಕೊಲೆ ಪ್ರಕರಣವನ್ನ ನೆನಪಿಸಿಕೊಂಡ್ರು ನೋಡಿ ಕೊಲೆ ಯಾವುದೇ ಇರಲಿ ಅಲ್ಲಲ್ಲ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಒಂದೇ ನಿಮಿಷ ಒಂದೇ ನಿಮಿಷ ಹೆಂಗ್ ಬಿಜೆಪಿ ಅವರು ಪರೇಶ್ ಮೇಸ್ತಾ ಬಾಡಿ ಸಿಕ್ಕಾಗ ಇದು ಕೊಲೆ ಅಂತ ಆರೋಪ ಮಾಡಿದ್ರು ಹಂಗೆ ಯೋಗೇಶ್ ಗೌಡ ಮರ್ಡರ್ ಆದಾಗ ಕಾಂಗ್ರೆಸ್ ನವರು ತಮ್ಮ ಮೂಗಿನ ನೆರಕ್ಕೆ ಇದೊಂದು ರಿಯಲ್ ಎಸ್ಟೇಟ್ ಕಾರಣಕ್ಕೆ ಕೊಲೆ ಅಂತ ಬಿಟ್ರು ಅವರು ಇವರೆಲ್ಲ ಸ್ವತಃ ಹೋಮ್ ಮಿನಿಸ್ಟರ್ ಹೇಳಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಇದ್ರು ಹೋಮ್ ಮಿನಿಸ್ಟರ್ ರಿಯಲ್ ಎಸ್ಟೇಟ್ ಗಾಗಿ ಕೊಲೆ ಅಂದ್ರು ಬಿಜೆಪಿ ಅವರು ಬರಿ ಆರೋಪ ಮಾಡಿದ್ದು ಹೋರಾಟ ಮಾಡಿದ್ದು ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆಸಿ ಸುಳ್ಳು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಸುಳ್ಳು ಸುಳ್ಳು ಚಾರ್ಜ್ ಶೀಟ್ ಹಾಕಲಾಯಿತು ಆಮೇಲೆ ಅದರಲ್ಲಿ ಒಬ್ಬ ಸಚಿವರೇ ಯಾಕೆ ಅಂದ್ರೆ ಒಬ್ಬ ಸಚಿವರನ್ನು ಉಳಿಸಬೇಕು ಅಂತ ನೋಡಿ ಅದಕ್ಕಾಗಿ ಸಿಬಿಐ ಕೊಡಲಾಯಿತು ನೋ ಸಿಬಿಐ ಕೊಡಲಾಯಿತು ಅಂದ್ರೆ ಕಾಂಗ್ರೆಸ್ ಕ್ಷಮೆ ಕೋರ್ತಾ ಅದಕ್ಕೆ ತಪ್ಪು ಮಾಡಿದ್ವಿ ನಾವು ಅಂತ ಹೇಳ್ತಾ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಏನಾಗುತ್ತೆ ಅಲ್ಲಿ ಸಿಬಿಐ ರೆಫರ್ ಮಾಡಿ ಅಂತ ಹೇಳಿಬಿಟ್ಟು ಹೈಕೋರ್ಟ್ ಗೆ ಹೋಗ್ತಾರೆ ಹೈಕೋರ್ಟ್ ನಿಂದ ರೆಫರ್ ಆಗಿ ಸಿಬಿಐ ಗೆ ಹೋಗುತ್ತೆ ಹೌದು
ಸಿಬಿಐ ರಿಪೋರ್ಟ್ ಫೈಲ್ ಮಾಡುತ್ತೆ, ಚಾರ್ಜ್ ಶೀಟ್ ಫೈಲ್ ಆಗುತ್ತೆ, ಅದರಲ್ಲಿ ಇವತ್ತು ಅರೆಸ್ಟ್ ಮಾಡಲಾಗುತ್ತೆ. ಅದು ಸಿಬಿಐ ರಿಪೋರ್ಟ್ ತಪ್ಪು ಅಥವಾ ಅದು ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಯಾರಾದ್ರೂ ಗಲಾಟೆ ಮಾಡಿದ್ರೆ ನಮ್ಮಲ್ಲಿ ಉದಾಹರಣೆ ತೋರಿಸ್ಕೊಡಿ. ಗಲಾಟೆ ಅಲ್ರಿ, ಕಾನೂನಾತ್ಮಕ ನೋಡಿ ಮುಚ್ಚಾಕಿದ್ರಿ ಅಂತ. ಇಲ್ಲ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಗಲಾಟೆ ಹೇಳಿಕೆಗಳು ಮಾತುಗಳು ಅದನ್ನ ಬಿಟ್ಟು ಹಾಕಿ. ಸಂಕೇತ್, ಸಂಕೇತ್ ಅವರೇ, ಗಲಾಟೆಗಳು ಹೇಳಿಕೆಗಳು ಘೋಷಣೆ ಕೂಗೋದು ಅದನ್ನ ಬಿಟ್ಟು ಹಾಕಿ. ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆದು ಸುಳ್ಳು ಚಾರ್ಜ್ ಶೀಟ್ ಫೈಲ್ ಆಯ್ತು, ಸುಳ್ಳು ಆರೋಪಿಗಳು ಅರೆಸ್ಟ್ ಆದ್ರು. ನೋಡಿ ಅದು ಆ ಕೇಸ್ ನಲ್ಲಿ ಒಬ್ಬರ ಪಾತ್ರದ ಸಲುವಾಗಿ ಮಾತ್ರ ಅದರಲ್ಲಿ ತನಿಖೆ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ರು. ತನಿಖೆ ಆಯ್ತು, ತನಿಖೆಗೆ ಸಂಬಂಧಪಟ್ಟಂಗೆ ಅದರಲ್ಲಿ ಆರೋಪ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಯ್ತು, ಅರೆಸ್ಟ್ ಆಯಿತು. ಆ ನಂತರ ಸುಪ್ರೀಂ ಕೋರ್ಟ್ ವರೆಗೆ ಹೋಯ್ತು. ಅದು ಇನ್ನೂ ಕೋರ್ಟ್ ನಲ್ಲಿ ಪರಿಶೀಲನೆಗೆ ಬಾಕಿ ಇದೆ. ಚಾರ್ಜ್ ಶೀಟ್ ಅಂತೂ ಫೈಲ್ ಆಗಿದೆ, ಇದು ಒಂದು ವಿಚಾರ. ಈ ಎರಡನೇ ವಿಚಾರ, ಈ ಕೇಸ್ ನಲ್ಲಿ ಬಂದಿರೋದು ಏನಂದ್ರೆ, ಈ ಮೊದಲಿನಿಂದ ಡೇ ಒಂದ್ ಇಂದ ಇವರು ಬಿಜೆಪಿ ಅವರು ಹೇಳ್ತಾ ಬಂದಿರೋದು ಒಂದೇ ಒಂದು ವಿಚಾರ, ಪರೇಶ್ ಮೆಹ್ತಾನ ಕೊಲೆ ಮಾಡಲಾಗಿದೆ, ಇಂಥವರೇ ಕೊಲೆ ಮಾಡಿದ್ದಾರೆ, ಇದೇ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ, ಈ ತರನೇ ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಸಾಕಷ್ಟು ಸಾಕ್ಷಿ ಪುರಾವೆ ಇದ್ದವರಂಗೆ ಜನರ ಎದುರುಗಡೆ ಬಿಂಬಿಸಿದವರು. ಸಿಬಿಐ ಎದುರುಗಡೆ ಯಾಕೆ ಕೊಡ್ಲಿಲ್ಲ ಇವರು? ಈ ಕಂಪ್ಯಾರಿಸನ್ ಡ್ರಾ ಮಾಡ್ತಾ ಇದ್ದಾರೆ ಸಂಕೇತ ಹೇಳಿಗೆ ಅವರೇ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಇಂಥದ್ದೇ ಕಾರಣಕ್ಕಾಗಿದೆ, ಇಂಥವರೇ ಮಾಡಿದ್ದಾರೆ ಅಂತ ಸ್ವತಃ ಹೋಮ್ ಮಿನಿಸ್ಟರು, ವಿರೋಧ ಪಕ್ಷದಲ್ಲಿದ್ದಂಥ ಬಿಜೆಪಿ ಪರೇಶ್ ಮೆಹ್ತಾ ಕೇಸ್ನಲ್ಲಿ ಹೋರಾಟ ಮಾಡಿದೆ. ಹೌದು, ಅಧಿಕಾರದಲ್ಲಿದ್ದಂಥ ನೀವು ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಟ್ಟರು ರಿಯಲ್ ಎಸ್ಟೇಟ್ ಕಾರಣಕ್ಕೆ ನಡೆದಂಥ ಕೊಲೆ ಇದು ಅಂತ. ಕೊಲೆ ನಡೆದ ಒಂದು ಗಂಟೆಯಲ್ಲಿ ನೋಡಿ, ವೈಯಕ್ತಿಕ ಕಾರಣಕ್ಕಾಗಿ ಏನೇ ಕೊಲೆ ಆಗಿದ್ರೆ ಅದು ಕೊಲೆನೆ ಬೇರೆ. ಈಗ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಇದು ಗಲಾಟೆಯಾಗಿ ಗಲಭೆಯಾಗಿ ಕೋಮು ಗಲಭೆಯಾಗಿ ಸಮಾಜದ ನೆಮ್ಮದಿ ಹಾಳು ಮಾಡೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇರೋದು, ಇದೇ ಬೇರೆ. ಕೊಲೆ ಹೇಳ್ತೇನೆ ಕೇಳಿ, ನಾನು ಹೇಳ್ತಾ ಇರೋದು ಸ್ವಲ್ಪ ಕೇಳಿ. ಐ ಪಿ ಸಿ ಯಲ್ಲಿ ಕೆಲವೊಂದು ಪ್ರಾವಿಜನ್ಸ್ ಇವೆ. ಏನಂತಂದ್ರೆ Section 153 ಅಂತ ಇದೆ. ಅದರಲ್ಲಿ ಏನ್ ಹೇಳ್ತಾರೆ, ಈ ಒಂದು ಧರ್ಮ ಮತ್ತು ಧರ್ಮದ ಹೆಸರಿನಲ್ಲಿ ಏನಾದರೂ ಗಲಾಟೆ ಮಾಡಿದ್ರೆ ಅಥವಾ ಅದನ್ನ ಏನಾದ್ರು ಕೋಮು ದಳ್ಳೂರಿ ಹಬ್ಬಿಸಿದ್ರೆ ಸಮಾಜದ ನೆಮ್ಮದಿಯನ್ನು ಹಾಳು ಮಾಡಿದ್ರೆ ಅದು ಅಪರಾಧ, ಅದು ಅಪರಾಧ ಅಂತ ಹೇಳ್ತಾರೆ. Section 153A ಹೇಳ್ತಾರೆ, 295A ಅಂತ ಇನ್ನೊಂದು ಸೆಕ್ಷನ್ ಇದೆ, ಅದರಲ್ಲೂ ಹೇಳ್ತಾರೆ. Section 298 ಅಂತ ಇನ್ನೊಂದು ಸೆಕ್ಷನ್ ಇದೆ. ಅಂದ್ರೆ ಈ ಎಲ್ಲಾ ಸೆಕ್ಷನ್ ದಲ್ಲಿ ಇರುವಂತ ಇನ್ಗ್ರೀಡಿಯಂಟ್ ಅನ್ನ ಇವರು ಬಿಜೆಪಿ ಅವರು ಫುಲ್ಫಿಲ್ ಮಾಡಿದ್ದಾರೆ. ಅದಕ್ಕಾಗಿ ಇವ್ರ ಮೇಲೆ ಮೊದಲು ಚಾರ್ಜ್ ಶೀಟ್ ಇವ್ರ ಮೇಲೆ ಹಾಕಬೇಕಾಗಿತ್ತು, ಅದನ್ನ ಬೆಂಕಿ ಹಚ್ಚುತ್ತಾರೆ ಅಂತ ಹೇಳಿ. ಅಟ್ಲೀಸ್ಟ್ ಇನ್ ಮೇಲಾದ್ರೂ ಇವ್ರ ಮೇಲೆ FIR ಮಾಡಬೇಕು. ಎಸ್, ಇಷ್ಟು ಸ್ಪಷ್ಟವಾಗಿ ರಿಯಾಕ್ಷನ್ ತಗೋತಾ ಇದ್ದೇನೆ. ರವಿಕುಮಾರ್ ಅವರು ರಿಯಾಕ್ಷನ್ ತಗೋತಾ ಇದ್ದಾರೆ. ರವಿಕುಮಾರ್ ಅವರೇ, ಒಂದು ಆಕಸ್ಮಿಕ ಸಾವಿನ ಪ್ರಕರಣವನ್ನು ಕೋಮು ಗಲಭೆಯಾಗಿ ಪರಿವರ್ತಿಸುವುದಕ್ಕೆ ಪ್ರಯತ್ನ ಪಟ್ಟ್ರಿ, ನಿಮ್ಮ ಮೇಲೆ ಯಾಕೆ FIR ಆಗಬಾರದು? ಸಂಕೇತ್, ಕಾಂಗ್ರೆಸ್ನ ಪ್ರಶ್ನೆ ಇದು. ಸಂಕೇತ್ ಅವರು ನಮ್ಮ ನೈತಿಕತೆಯನ್ನು ಪ್ರಶ್ನೆ ಮಾಡಿದ್ದಾರೆ ಚುನಾವಣೆಗೆ ಬನ್ನಿ ಅಂತ. ಚುನಾವಣೆಗೆ ಬರಕ್ಕೆ ನಾವು ರೆಡಿ ಇದ್ದೇವೆ, ಆದರೆ ಅವರು ಮಾಡಿರ್ತಕ್ಕಂಥ ಕೃತ್ಯಗಳನ್ನು ನಾವು ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಈ ಸಮಾಜದಲ್ಲಿ ಎಲ್ಲರಿಗೂ ಇದೆ. ಹೇಗೆ ಮಾಡಿದ್ದಾರೆ? ಫಾರ್ ಎಕ್ಸಾಂಪಲ್, ಪರೇಶ್ ಮೆಹ್ತಾ ಸಾವಾದ ಮೇಲೆ ಆಕಸ್ಮಿಕ ಸಾವು ಅಂತಾರೆ, ಇನ್ನೂ 18 ವರ್ಷದ ಯುವಕ, ಯಾಕ್ರೆ ಅವನು ಸುಮ್ಮನೆ ಸುಸೈಡ್ ಮಾಡ್ಕೊಳ್ತಾನೆ, ಕೆರೆಗೆ ಹೋಗಿಬಿಡ್ತಾನೆ? ನನ್ನ ಪ್ರಕಾರ ಇಲ್ಲೇ ಇರ್ತಕ್ಕಂಥದ್ದು ಹಕೀಕತ್. ಎರಡು ದಿನ ಅದು ಸಾವಾದ ಮೇಲೆ ಬಾಡಿಯನ್ನು ಹೊರಗಡೆನೇ ತೆಗಿಯಲ್ಲ, ಯಾಕೆ ತೆಗಿಲಿಲ್ಲ? ಮತ್ತು ಅಲ್ಲಿನ DC ಏನು ಫಾರೆನ್ಸಿಕ್ ರಿಪೋರ್ಟ್ ಬರೋದಕ್ಕಿಂತ ಮುಂಚೆ ಇದೊಂದು ಸಹಜ ಸಾವು ಅಂತ ಯಾಕೆ ಹೇಳಿದರು? ಎರಡನೇದು. ಮೂರನೇದು, CM ಅವರು ಅಲ್ಲೇ ಇದ್ದರೂ ಕೂಡ ಯಾಕೆ ಬಾಡಿಯನ್ನು ತೆಗಿಸ್ಲಿಲ್ಲ, ಈ ಕಡೆ ಬಂದ ಮೇಲೆ ಯಾಕೆ ತೆಗೆಸಿದ್ರು? ಮೂರನೇದು. ನಾಲ್ಕನೇದು, ಇವ್ರದ್ದು ಹೆಂಗೆ ಕಾಂಗ್ರೆಸ್ಸಿಂದು ನಡೆಯಿತು, ಷಡ್ಯಂತ್ರಗಳು ಹೆಂಗೆ ಆ ಸಂದರ್ಭದಲ್ಲಿ 30 ಜನ ಯುವಕರು ಕೊಲೆ ಆಯಿತು, ಹೆಂಗೆ ಒಂದೊಂದೇ ಮುಚ್ಚಾಕ್ತಾ ಹೋದ್ರು ಅಂತೆ. ಗಣಪತಿ ಅಧಿಕಾರಿ DYSP ವಿಡಿಯೋ ರೆಕಾರ್ಡೆಡ್ ಇರುತ್ತೆ. ಈ ನನ್ನ ಸಾವಿಗೆ ಹೋಮ್ ಮಿನಿಸ್ಟರ್ ಕಾರಣ, ಜಾರ್ಜ್ ಅವ್ರ ಕಾರಣ ಅಂತೇಳಿ ವಿಡಿಯೋ ರೆಕಾರ್ಡೆಡ್ ಕಾಪಿ ಇರುತ್ತೆ. ಅದು ಇದ್ದೂ ಕೂಡ ಇದು ಏನೋ ಏನ್ ಮಾಡ್ಕೊಂಡಿದ್ರು, ಹ್ಯಾಂಗ್ ಮಾಡ್ಕೊಂಡು ತೀರ್ಕೊಂಡಿರೋದು, ಹ್ಯಾಂಗ್ ಮಾಡಿದ್ದಿದೆ? ಆದ್ರೆ ನನ್ನ ಆತ್ಮಹತ್ಯೆಗೆ ನಾನು ಸುಯಿಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಜಾರ್ಜ್ ಅವ್ರ ಕಾರಣ ಅಂತ ವಿಡಿಯೋ ರೆಕಾರ್ಡೆಡ್ ಇದೆ. ಸಂತೋಷ್ ಪಾಟೀಲ್ ವಿಷಯದಲ್ಲಿ ಏನ್ ಹೇಳ್ತಾ ಇದ್ದೀರಾ? ವರ್ಕ್ ಆರ್ಡರ್ ಕೊಟ್ಟಿಲ್ಲ, ಏನಿಲ್ಲ, ವರ್ಕ್ ಆರ್ಡರ್ ಕೊಟ್ಟಿಲ್ಲ.
ರಿಪೋರ್ಟ್ ಬಂತು ನಾವು ಒಪ್ಪಿಕೊಳ್ಳುತ್ತೇವೆ ಸರ್ ಹೇಳ್ತೀನಿ ಗಣಪತಿ ಆಯ್ತಾ ಯೋಗೇಶ್ ಗೌಡ್ ನಾನು ಹೇಳ್ತೀನಿ ಗಣಪತಿ ವಿಷಯದಲ್ಲಿ ವಿಡಿಯೋ ರೆಕಾರ್ಡ್ ಇದೆ ಅದನ್ನ ಗಣನೆಗೆ ತೆಗೆದುಕೊಳ್ಳಲಿಲ್ಲ ಜಾರ್ಜ್ ಅವರ ಕಾರಣ ಅಂತ ಹೇಳಿ ವಿಷಯಾಂತರ ಮಾಡ್ತಾ ಇದ್ದಾರೆ ವಿಡಿಯೋ ರೆಕಾರ್ಡ್ ನಾನು ಮತ್ತೆ ಮಧ್ಯದಲ್ಲಿ ಮಾತಾಡಬೇಡಿ ವಿಡಿಯೋ ರೆಕಾರ್ಡ್ ಇದೆ ಅದನ್ನ ಗಣನೆಗೆ ತೆಗೆದುಕೊಳ್ಳಲಿಲ್ಲ ರಿಪೋರ್ಟ್ ಬಂತು ಇನ್ನು ಒಂದು ಹೇಳ್ತೀನಿ ಯೋಗೇಶ್ ಗೌಡ ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದ ನಾನು ಅಲ್ಲಿದ್ದೆ ನಾನು ಸ್ಟೇಟ್ ಸೆಕ್ರೆಟರಿ ಇದ್ದೆ ಬಿಜೆಪಿನಲ್ಲಿ ಆ ಕೊಲೆ ಹೇಗಾಯಿತು ಈ ತರ ಜಿಮ್ಗೆ ಹೋಗಿರ್ತಕ್ಕಂತ ಯೋಗೇಶ್ ಗೌಡನ ಬೆಳಗ್ಗೆ ಬೆಳಗ್ಗೆನೆ ಮರ್ಡರ್ ಆಗುತ್ತೆ ಬೆಳಗ್ಗೆ ಬೆಳಗ್ಗೆನೆ ಮರ್ಡರ್ ಆಗುತ್ತೆ ಇದಕ್ಕೆ ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಇದಕ್ಕೆ ಯಾರು ಏನು ಅಂತ ಹೇಳಿ ಅದನ್ನು ಮುಚ್ಚಾಕುವಂತ ಪ್ರಯತ್ನ ಮಾಡಿದರು ಅಷ್ಟೇ ಅಲ್ಲ ಅವ್ರ ಹೆಂಡತಿನ ಕಾಂಗ್ರೆಸ್ ಸೇರಿಸ್ಕೊಳ್ತಾರೆ ಇದಕ್ಕಿಂತ ಇನ್ನೇನಪ್ಪ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಕಾಂಗ್ರೆಸ್ದು ಹೆಂಡತಿನ ಕಾಂಗ್ರೆಸ್ ಪಾರ್ಟಿಗೆ ಸೇರಿಸ್ಕೊಳ್ತಾರೆ ಅಂದ್ರೆ ಇವ್ರ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಏನ್ ಬೇಕಾದ್ರೂ ಮ್ಯಾನ್ಪ್ಲೇಟ್ ಮಾಡ್ಬೋದು ವಿನಯ್ ಕುಲಕರ್ಣಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರಬಂದಿದ್ದಾರೆ ದಟ್ ಇಸ್ ಅ ಕ್ಲೋಸ್ ಚಾಪ್ಟರ್ ಆದ್ರೂ ಕೂಡ ಅವರು ಒಪ್ಪಿಕೊಂಡ ವಿಚಾರಣೆ ನಡೀತಾ ಇದೆ ಅದು ಬರಲಿ ಕೋರ್ಟ್ ಶಿಕ್ಷೆ ಕೊಡ್ತೀಗ ಕೋರ್ಟ್ ಶಿಕ್ಷೆ ಕೊಡ್ತೀಗ ಜಡ್ಜ್ಮೆಂಟ್ ಬರಲಿ ಅದು ಜಡ್ಜ್ಮೆಂಟ್ ಬರಲಿ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಜಡ್ಜ್ಮೆಂಟ್ ಬರಲಿ ಈ ತರದ ಸಾಲು ಸಾಲು ಪ್ರಕರಣಗಳನ್ನು ಮುಚ್ಚಿ ಹಾಕ್ತಾ ಹೋಗಿರ್ತಕ್ಕಂಥದ್ದು ನಾನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತೆ ಅಷ್ಟೇ ಅಲ್ಲ ಆಯ್ತಾ ಈ ತರದ ಸಿಕ್ಕಾಕೊಂಡಿರ್ತಕ್ಕಂಥವ್ರಿಗೆ ಕಾನೂನಾತ್ಮಕ ರಕ್ಷಣೆಯನ್ನ ಕೊಡ್ತು ಈ ಸರ್ಕಾರ ಅಂತ ಹೇಳಿದ್ರೆ ಪಿ ಎಫ್ ಐ ಮೇಲಿರ್ತಕ್ಕಂಥ 175 ಕೇಸ್ಗಳನ್ನ ತೆಗೆದುಹಾಕಿದ್ರು ಕಾನೂನಿನ ರಕ್ಷಣೆ ಇದರೊಳಗೆ ಕೊಲೆಪಾತಕರು ಇರಬಹುದು ಅಥವಾ ಇನ್ನೇನೋ ಆರೋಪಗಳು ಸಾಕಷ್ಟು ಇರಬಹುದು ಅವ್ರ ವಿಷಯ ಇವರೆಲ್ಲರಿಗೂ ಕೂಡ ಕಾನೂನಿನ ರಕ್ಷಣೆ ಸಮಾಜದಲ್ಲಿ ಒಂದು ಹೇಳ್ಬಿಡ್ತೀನಿ ನೋಡಿ ಪರೇಶ್ ಮೆಹ್ತಾ ಸಂಬಂಧಪಟ್ಟಂಗೆ ಸಿಬಿಐದವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಇವರು ಏನ್ ಬಿಜೆಪಿ ಅವರು ಆರೋಪ ಮಾಡಿದಾರೆಲ್ಲ ಎಲ್ಲಾ ಆರೋಪಗಳನ್ನು ಎಲ್ಲಾ ಆಯಾಮಗಳಲ್ಲಿ ಎಲ್ಲಾ ದಿಕ್ಕುಗಳಲ್ಲಿ ಅವರು ಪರಿಶೀಲನೆ ಮಾಡಿ ಸಾಕ್ಷಿಗಳನ್ನೆಲ್ಲ ಪರಿಶೀಲನೆ ಮಾಡಿ ನಿರ್ಧಾರಕ್ಕೆ ತೆಗೆದುಕೊಂಡಿರೋದು ಒಂದೇ ದಿನದಲ್ಲಿ ಮಾಡಿರುವಂತ ಚಾರ್ಜ್ ಶೀಟ್ ಆಗ್ಲಿ ಬಿ ರಿಪೋರ್ಟ್ ಅಲ್ಲ ಇದು ಮೊದಲೇದು ಆದಾಗ್ಯೂ ಕೂಡ ಬಿಜೆಪಿ ಅವರಿಗೆ ಮಾತ್ರ ಸ್ಪೆಷಲ್ ನಾಲೆಜ್ ಇದೆ ಈ ಕೇಸ್ ಬಗ್ಗೆ ಅಂತಂದ್ರೆ ಇವರೇ ಬಿಜೆಪಿ ಅವರೇನೆ ಏನೋ ಕೊಲೆ ಮಾಡಿಸಿರಬೇಕು ಅಂತ ನನಗೆ ಅನಿಸ್ತಾ ಇದೆ ಸರ್ ಸಂದರ್ಭ ಕೊಲೆ ನಡೆದಂತ ಅಂದ್ರೂ ಕೂಡ ದೇಶದಲ್ಲಿ ರಾಜ್ಯದಲ್ಲಿ ಕೊಲೆ ಮಾಡಿಸ್ತಕ್ಕಂತ ಸರ್ಕಾರ ಇದ್ದಿದ್ದು ಸಿದ್ದರಾಮಯ್ಯ ಸರ್ಕಾರ ಇದನ್ನ ಪುಲ್ವಾಮಾ ನಮ್ಮ ಎದುರುಗಡೆ ಇದೆ ನಮ್ಮ ಎದುರುಗಡೆ ರಾಜ್ಯಕ್ಕೆ ಗೊತ್ತಿದೆ ನೋಡಿ ನಮ್ಮ ದೇಶಕ್ಕೆ ಗೋದ್ರಾದ ಬಗ್ಗೆ ಗೊತ್ತಿದೆ ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಗೊತ್ತಿದೆ ಮತ್ತೆ ಯಾವ್ಯಾವ ತರ ಆಗಿದಾವೆ ಅಂತ ಇತ್ತೀಚೆಗೆ ಒಬ್ಬರು ಆರ್ ಎಸ್ ಎಸ್ ಕಾರ್ಯಕರ್ತರು ಒಬ್ರು ಅಫಿಡವಿಟ್ ಫೈಲ್ ಮಾಡಿದ್ದಾರೆ ಸಿಬಿಐ ಕೋರ್ಟ್ ಮುಂದೆ ಕಾಶ್ಮೀರ ರಾಜ್ಯ ಹೇಳ್ತಾ ಇದೆ ನೀವು ಕೊಲೆ ಎಷ್ಟು ಟೆರರಿಸಂ ಬೆಳೀತು ನಿಮ್ ಕಾಲದಲ್ಲಿ ಕಾಂಗ್ರೆಸ್ ಕಾಲದಲ್ಲಿ ಅಂತ ಇಡೀ ರಾಜ್ಯ ಇಡೀ ದೇಶ ಹೇಳುತ್ತೆ ನೋಡಿ ಟೆರರಿಸಂ ಅಂತ ಇವ್ರೇನ್ ಹೇಳ್ತಾ ಇದಾರಲ್ಲ ಇಡೀ ದೇಶನೇ ನೆಮ್ಮದಿ ಹಿಂದಿತ್ತು ಟೆರರಿಸಂ ಅಂತ ಇವ್ರು ಹೇಳ್ತಾ ಇರೋದು ಟೆರರಿಸಂ ಅದಕ್ಕೆ ಹುಟ್ಟು ಹಾಕಿದವರ ಪಾದಯಾತ್ರೆ ಮಾಡ್ತಿದ್ದಾರೆ 1947ಕ್ಕೆ ನಮ್ಮ ಸ್ವಾತಂತ್ರ್ಯ ಸಿಕ್ಕರೆ 1948ಕ್ಕೆ ಒಬ್ಬ ಟೆರರಿಸ್ಟ್ ನಮ್ಮಲ್ಲಿ ಉಟ್ಕೊಂಡಿದ್ದ ನಾಥೂರಾಮ್ ಗೋಡ್ಸೆ ಅಂತ ಹೇಳಿ ಕೊಲೆ ಮಾಡಿದ ಅದಕ್ಕೆ ಆಲ್ರೆಡಿ ಅಲ್ಲ ಪ್ರತಿನಿತ್ಯ ಗಾಂಧಿ ಹತ್ಯೆ ಮಾಡ್ತಾ ಇರೋರು ಅವ್ರ ವಿಚಾರಗಳು ಹತ್ಯೆ ಮಾಡ್ತಿರೋರು ನೀವು ಟೆರರಿಸ್ಟ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ಇಸ್ ನಾಥೂರಾಮ್ ಗೋಡ್ಸೆ ಅವನು ವರ್ಷಿಪ್ ಮಾಡ್ತಾರೆ ಇವರು ನಾಥೂರಾಮ್ ಗೋಡ್ಸೆ ಜೈ ನೀವು 100 ಸಾರಿ ಸಾಯಿಸಿ ನಮಗೇನ ಪ್ರಶ್ನೆ ನಾಥೂರಾಮ್ ಗೋಡ್ಸೆ ಬಗ್ಗೆ ನಮಗೂ ಧಿಕ್ಕಾರ ಇದೆ ನಾಥೂರಾಮ್ ಗೋಡ್ಸೆ ನಮ್ಮ ಕಾರ್ಯಕರ್ತನ ಕುಮಾರ್ ಎಲ್ಲರ ಎದುರುಗಡೆ ಈ ಮಾತನ್ನ ಹೇಳಕ್ಕಾಗತ್ತಾ ಖಂಡಿತ ಎಲ್ಲರೂ ಓಪನ್ ಆಗಿ ಹೇಳ್ತೀವಿ ನಾವು ನಾಥೂರಾಮ್ ಗೋಡ್ಸೆ ನಮಗೇನು ಸಂಬಂಧ ಪರೇಶ್ ಮೇಸ್ತ ಮಹಾತ್ಮಾ ಗಾಂಧಿ ಹತ್ಯೆ ಮಾಡಿದವರಿಗೆ ಇವರು ವಿರೋಧ ಮಾಡ್ತೀವಿ ಅಂತ ಹೇಳಿ ಪಬ್ಲಿಕ್ ಹೇಳ್ತಾರೆ ಇವರು ಸಂಕೇತ ಅವ್ರೆ ದಯವಿಟ್ಟು ಪರೇಶ್ ಮೇಸ್ತ ಬಗ್ಗೆ ಮಾತಾ ಹೊನ್ನಾವರದವನ ಬಗ್ಗೆ ಮಾತಾಡ್ತಾ ಇದೀವ್ರಿ ಪರೇಶ್ ಮೇಸ್ತ ಬಗ್ಗೆ 1948 ಹೋದ್ರಿ ನಾವು 2017 ಕರ್ಕೊಂಬರಕ್ ಹೋದ್ರಿ ಈಗ ಒಂದ್ ವಿಚಾರ ನಾನು ಹೇಳ್ತೇನೆ ಪರೇಶ್ ಮೇಸ್ತ ಬಗ್ಗೆ ಈಗ್ಲೂ ಹೇಳ್ತಾ ಇದ್ದಾನೆ ನಮ್ಮ ನಿಲುವು ಸ್ಪಷ್ಟವಾಗಿದೆ ಏನೇನು ಸಾಕ್ಷಿಗಳಿತ್ತು ಅಥವಾ ಇವರು ಏನೇನು ಆರೋಪಗಳನ್ನು ಮಾಡಿದ್ರು ಎಲ್ಲಾ ಆರೋಪಗಳನ್ನ ಅವರು ಸಿಬಿಐದವರು ಕನ್ಸಿಡರ್ ಮಾಡಿದ್ದಾರೆ ಹೌದು ಸಿಬಿಐದವರು ಕನ್ಸಿಡರ್ ಮಾಡಿದ ನಂತರನು ಕೂಡ ಮತ್ತು ನಾವು ಮುಟ್ಟಾಡ್ರಂಗೆ ಅದು ಸಿಬಿಐ ರಿಪೋರ್ಟ್ ಸರಿ ಇಲ್ಲ ನಾವು ಆರೋಪ ಮಾಡಿದ್ದೆ ಸರಿ ಅಂತ ಹೇಳಕ್ ಹೋದ್ರೆ
ಇದಕ್ಕೆ ಇದು ಸಾಮಾನ್ಯ ಜ್ಞಾನ ಇಲ್ಲದವರ ತರ ಮಾತಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್